ಈಗ ವಾರ್ತೆಗಳ ವಿವರ. ಮಾನ್ಯ ಕಂದಾಯ ಹಾಗೂ ಪೌರಾಡಳಿತ ಸಚಿವರಾದ ಆರ್ ಅಶೋಕ್ ಅವರು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಲ್ಲಿ ನೂತನವಾಗಿ ನಿರ್ಮಾಣವಾಗುವ ಮಿನಿ ವಿಧಾನಸೌಧದ ಕಟ್ಟಡ ನಿರ್ಮಾಣ ಕಾಮಗಾರಿಯ ಶಂಕುಸ್ಥಾಪನಾ ಕಾರ್ಯಕ್ರಮಕ್ಕೆ ಜನವರಿ 22 ಬುಧವಾರದಂದು ಕುಮಟಾಕ್ಕೆ ಆಗಮಿಸುತ್ತಿದ್ದು, ಈ ಕುರಿತು ಮಾಹಿತಿ ನೀಡಲು ಸುದ್ದಿಗೋಷ್ಠಿಯನ್ನ ಬಿಜೆಪಿ ಕಾರ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಹೆಚ್ಚಿನ ಮಾಹಿತಿಯನ್ನ ಶಾಸಕರಾದ ದಿನಕರ್ ಶೆಟ್ಟಿ ಅವರು ನೀಡಿದರು. ಕುಮಟಾದ ಮಿನಿ ವಿಧಾನಸೌಧ ಅಡಿಗಲ್ಲು ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಕಂದಾಯ ಮತ್ತು ಪೌರಾಡಳಿತ ಸಚಿವರಾದಂಥ ಸನ್ಮಾನ್ಯ ಶ್ರೀ ಆರ್ ಅಶೋಕ್ ರವರು ಅಡಿಗಲ್ಲು ಸಮಾರಂಭಕ್ಕೆ ನಾಳೆ 11 ಗಂಟೆಗೆ ಬರ್ತಾ ಇದ್ದಾರೆ. ಹೀಗಾಗಿ ಎಲ್ಲರಿಗೂ ಸರಿಯಾದ ಮಾಹಿತಿಗಳನ್ನ ಕೊಡಬೇಕು ಅನ್ನುವಂತಹ ದೃಷ್ಟಿಯಿಂದ ಮತ್ತು ಮುಖ್ಯವಾಗಿ ನಗರ ಪ್ರದೇಶದಲ್ಲಿಯ ಈ ಸೊತ್ತು ಪ್ರಕರಣದ ಬಗ್ಗೆ ಸಮಸ್ಯೆ ಬಗ್ಗೆ ಪರಿಹಾರವನ್ನು ಮಾಡಬೇಕು ಅನ್ನುವಂಥದ್ದನ್ನ ಮಾನ್ಯ ಸಚಿವರಲ್ಲಿ ನಾನು ಮನವಿ ಮಾಡಿದ್ದೇನೆ ಮತ್ತು ಕಾರ್ಯದರ್ಶಿಯವರನ್ನ ಕರ್ಕೊಂಡು ಬಂದ್ರೆ ಒಳ್ಳೇದಿತ್ತು ಅನ್ನುವಂಥದ್ದನ್ನು ತಿಳಿಸಿದ್ದೆ. ಆದ್ರೆ ಕಾರ್ಯದರ್ಶಿಯವರು ಬೆಂಗಳೂರು ಸೆಕ್ರೆಟರಿ ಅವರು ದೆಹಲಿಯಲ್ಲಿ ಅವರ ಮಕ್ಕಳ ಮದುವೆಗೋಸ್ಕರ ಅಲ್ಲಿದ್ದಾರೆ, ಹೀಗಾಗಿ ಬರ್ಲಿಕ್ಕೆ ಆಗ್ತಾ ಇಲ್ಲ. ಆದರೆ ತಾನೇ ಅದನ್ನ ನಿಭಾಯಿಸ್ತೇನೆ, ತನಗೆ ಹೇಳ್ರಿ ನೀವು ಏನ್ ಮಾಡಬೇಕು ಅದು ಅನ್ನುವಂಥದ್ದನ್ನ ತಾನು ಮಾಡ್ತೇನೆ ಅನ್ನುವಂತ ಒಂದು ಭರವಸೆ ನೀಡಿದ್ದಾರೆ. ಹೀಗಾಗಿ ಆ ಸಮಸ್ಯೆ ಬಗೆಹರಿಸುವುದು ಅಂತ ನಮ್ಗೆ ಆಸೆ ಇದೆ ಒಂದು ಅದು. ಎರಡನೇದಾಗಿ ನಮ್ಮ ಇವ್ರ ಜೊತೆಯಲ್ಲಿ ನಮ್ಮ ಮಾನ್ಯ ಲೋಕಸಭಾ ಸದಸ್ಯರಾದಂತ ಅನಂತ್ ಕುಮಾರ್ ಹೆಗಡೆ ಅವರು ಸಹ ನಾಳೆ ಬರ್ತಾ ಇದ್ದಾರೆ ಮತ್ತು ಅವರ ಒಂದು ನೇತೃತ್ವದಲ್ಲಿ ಏನು ನ್ಯಾಷನಲ್ ಹೈವೇ NHAI ಅವರದು ಕೆಲವೊಂದು ಕಡೆ ಇವತ್ತು ಭಟ್ಕಳದಲ್ಲಿ 30 meters ಇದೆ, ಅಲ್ಲಿ ಸರ್ವಿಸ್ ರೋಡ್ ಇಲ್ಲ, ಹಳದಿಪುರಕ್ಕಿಲ್ಲ, ದೀವಿಗೆಯ ಸಮಸ್ಯೆ, ತಂಡರಕುಡಿಯ ಸಮಸ್ಯೆ, ಇದೆಲ್ಲಕ್ಕೆ ಪರಿಹಾರವನ್ನ ಕಂಡುಕೊಳ್ಬೇಕಾದ್ರೆ ರೆವಿನ್ಯೂ ಮಿನಿಸ್ಟರ್ ಅವಶ್ಯಕತೆ ಇರ್ತದೆ. ಅವ್ರಿಗೆ ಸಂಬಂಧಪಟ್ಟಂತದ್ದು ಅವರು ಅದಕ್ಕೆ ಪರವಾನಿಗೆಯನ್ನ ಕೊಡಬೇಕಾಗ್ತದೆ. ಜಾಗ ಮತ್ ಸ್ವಲ್ಪ ತಗೊಳ್ಬೇಕಾಗ್ತದೆ, ಎಕ್ವೈರಿ ಮಾಡ್ಬೇಕಾದ್ರೆ ಅವ್ರ ಪರವಾನಗಿ ಅವರೇ ಮಾಡ್ಕೊಡೋದಂತೆ ಕಂದಾಯ ಸಚಿವರು ರೆವಿನ್ಯೂ ಮಿನಿಸ್ಟರ್. ಹೀಗಾಗಿ ಅದನ್ನ ಅದು ಸಹ ಮಾಡ್ಕೊಡ್ತೇನೆ ಅನ್ನುವಂತ ಒಂದು ಭರವಸೆ ಮೊನ್ನೆ ಲೋಕಸಭಾ ಸದಸ್ಯರಾದಂತ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಸಿಕ್ಕಿದೆ ಅನ್ನುವಂಥದ್ದನ್ನ ನಾನು ತಿಳ್ಕೊಂಡಿದ್ದೇನೆ. ನಾಳೆ ಮೊನ್ನೆ ಅನಂತ್ ಕುಮಾರ್ ಹೆಗಡೆ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ಕುಮಟಾ ಬಿಜೆಪಿ ಮಂಡಲಾಧ್ಯಕ್ಷರಾದ ಹೇಮಂತ್ ಗಾಂವ್ಕರ್, ಜಗನ್ನಾಥ್ ನಾಯ್ಕ್, ಎಂಜಿ ಭಟ್, ಎಸ್ಎಸ್ ಹೆಗಡೆ, ಪುರಸಭಾ ಸದಸ್ಯರಾದ ಸಂತೋಷ್ ನಾಯ್ಕ್, ಪಲ್ಲವಿ ಮಡಿವಾಳ್, ಸೂರ್ಯಕಾಂತ್ ಗೌಡ, ಮದನ್ ನಾಯಕ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಶ್ರೀ ಮಂಜುನಾಥ, ನ್ಯೂಸ್ ಕುಮಟಾ.